ज्योतिष गंगा दिन भविष्य कार्यक्रम के तमगे स्वागत वीक्षकरे निम्म राशिय इंदिन दिन भविष्य अंद्रे अगस्ट 31 2023 गुरुवार द्वादश राशियवर फल हेगिदे इवत्तिन दिन मुहूर्त विशेषतेगळु एनिदे अन्नुवंतह संपूर्णवाद माहितियन्न तावु ई वीडियोदल्लि तिळिदुकोळ्ळुत्ता इरतक्कंतद्दु इन्नु ज्योतिषक्के संबंधिसिदंत एल्ल माहितिगळु ओंदे कडे ओंदे चानल् अल्लि सिगबेका ಈ ಕೂಡಲೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ. ಆಗಸ್ಟ್ 31 2023 ಗುರುವಾರ, ಶ್ರೀ ಶೋಭಾಕೃದ್ನಾಮ ಸಂವತ್ಸರ, ಶ್ರಾವಣ ಮಾಸ, ವರ್ಷ ಋತು ದಕ್ಷಿಣಾಯಣ, ಶುಕ್ಲಪಕ್ಷ. ಇವತ್ತು ವಿಶೇಷವಾಗಿ ಹುಣ್ಣಿಮೆ ಇರತಕ್ಕಂಥದ್ದು, ಶ್ರಾವಣ ಹುಣ್ಣಿಮೆ ವ್ರತ ಕೂಡ ಆಚರಣೆ ಮಾಡ್ತಾರೆ. ಸೂರ್ಯೋದಯ 6:08 ಸೂರ್ಯಾಸ್ತ 6:31 ಇನ್ನು ಸೂರ್ಯನ ರಾಶಿ ಸಿಂಹ, ಆದರೆ ಚಂದ್ರನ ರಾಶಿ ಕುಂಭ ಆಗಿರುತ್ತೆ. ತಿಥಿ ಹುಣ್ಣಿಮೆ ತಿಥಿ 7:05 ಹುಣ್ಣಿಮೆ ಇರುತ್ತೆ. ನಂತರ ಪಾಡ್ಯತಿಥಿ ಪ್ರಾರಂಭ ಆಗುತ್ತೆ. ಶತಭಿಷ ನಕ್ಷತ್ರ ಇದೆ, 5:45 ತನಕ ಸಾಯಂಕಾಲದವರೆಗೆ. ತದನಂತರ ಪೂರ್ವಭಾದ್ರ ನಕ್ಷತ್ರ ಪ್ರಾರಂಭ ಆಗುತ್ತೆ. ಕರ್ಣ ಭವಕರ್ಣ ಇದೆ, 7:05 ತನಕ ಬೆಳಗಿನವರೆಗೆ. ತದನಂತರ ಬಾಲವಕರ್ಣ ಇರುತ್ತೆ, ಸಾಯಂಕಾಲ 5:10 ತದಾದ್ಮೇಲೆ ಕೌಲವಕರ್ಣ ಪ್ರಾರಂಭ ಆಗುತ್ತೆ. ಸುಕರ್ಮ ಯೋಗ ಇದೆ, 5:16 ತನಕ ಸಾಯಂಕಾಲದವರೆಗೆ. ನಂತರ ಧೃತಿ ಯೋಗ ಇರತಕ್ಕಂಥದ್ದು. ಇನ್ನು ಈ ದಿನದ ರಾಹುಕಾಲ ನೋಡೋದಾದರೆ 1:53 3:25 ರಾಹುಕಾಲ ಇರುತ್ತೆ. 6:10 7:42 ಯಮಗಂಟ ಕಾಲ ಇದೆ. 9:15 10:47 ಗುಳಿಕ ಕಾಲ ಇದೆ. 11:55 12:45 ಅಭಿಜಿತ್ ಮುಹೂರ್ತ ಇರುತ್ತೆ. 10:16 11:06 ಹಾಗೂ 3:13 4:02 ದುರ್ಮುಹೂರ್ತ ಇರುತ್ತೆ, ಅಂದ್ರೆ ದುಷ್ಟ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ, ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಇವತ್ತಿನ ಮೇಷರಾಶಿಯ ಫಲವನ್ನ ನೋಡೋದಾದ್ರೆ ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಹಿರಿಯರಿಗೆ ಮಾತಾಡ್ಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಹುಷಾರಿಯಿಂದ ಮಾತಾಡ್ಬೇಕಾಗತ್ತೆ. ನೀವೇನು ಅಪ್ಪಿತಪ್ಪಿ ಮಾತಾಡಿದ್ರೆ ಅಂತಂದ್ರೆ ತಂದೆ ತಾಯಿ ಅಜ್ಜ ಅಜ್ಜಿಗೆ ಕೆಲವೊಂದು ಮಾನಸಿಕವಾಗಿ ಘಾಸಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಮನಸ್ಸಿಗೆ ಎಲ್ಲ ಒಂದು ಕಡೆ ನೋವಾಗುವಂತಹ ಬೇಸರವಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತವನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೇದು. ಇನ್ನ ನಿಮ್ಮ ಭಾಷೆಯನ್ನ ನಿಯಂತ್ರಣದಲ್ಲಿ ಬಳಸಿ, ಅದು ಬರೀ ಹಿರಿಯರಿಗೆ ಅಂತಲ್ಲ, ಯಾರಿಗೆ ಮಾತಾಡ್ಬೇಕಾದ್ರೂ ಕೂಡ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಇನ್ನು ಹರಟೆ ಮಾಡೋದು, ಸಮಯ ವ್ಯರ್ಥ ಮಾಡೋದಕ್ಕಿಂತ ಸ್ವಲ್ಪ ನಿಮ್ಮ ಅವಶ್ಯಕತೆ ಇರತಕ್ಕಂತ ಕೆಲಸಗಳನ್ನ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಮೊಬೈಲ್ ಕಡೆ ಸ್ವಲ್ಪ ಗಮನ ಕಡಿಮೆ ಮಾಡಬೇಕು. ಸ್ವಲ್ಪ ನಿಮ್ಮ ಅವಶ್ಯಕತೆ ಇರತಕ್ಕಂತ ಕೆಲಸದ ಕಡೆಗೆ ಹೆಚ್ಚಿನ ಒಂದು ಗಮನವನ್ನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮೇಷರಾಶಿಯವರು ಇವತ್ತು ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ಬುದ್ಧಿವಂತ ಚಟುವಟಿಕೆಗಳ ಮೂಲಕ ಜೀವನಕ್ಕೆ ಅರ್ಥ ನೀಡುವಂತಹ ಸಂದರ್ಭಗಳು ಕೂಡ ಇವತ್ತಿದೆ. ಅದನ್ನ ನೀವು ನೆನಪಿನಲ್ಲಿ ಇಡಬೇಕು. ನೀವೇನಾದ್ರೂ ವ್ಯರ್ಥ ಮಾಡೋ ಸಮಯ ಅದನ್ನ ಉಪಯೋಗಕ್ಕೆ ಬಳಸಿದ್ದೆ ಆದ್ರೆ ಬಹಳ ಒಳ್ಳೆ ಅನುಕೂಲತೆಗಳು, ಉಪಯೋಗಗಳು ಇವತ್ತು ನಿಮಗಾಗುವಂತ ಸಾಧ್ಯತೆಗಳಿದೆ. ಇನ್ನು ನೀವು ಕೆಲವೊಂದ ಸಂದರ್ಭಗಳಲ್ಲಿ ಬೇಗನೆ ಸ್ವಲ್ಪ ಏನಾಗುತ್ತೆ, ಭಯ ಆಗ್ಬಿಡುತ್ತೆ. ಬೇಗನೆ ಏನಪ್ಪ ಹಿಂಗಾಗ್ಬಿಡ್ತು ಅಲ್ಲ ಅಂತೇಳಿ ಆ ಥರದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಧೃತಿಗೆಡಲಿಕ್ಕೆ ಹೋಗಬಾರ್ದು. ವೈಫಲ್ಯಗಳು, ಫೇಲ್ಯೂರ್ಗಳು ಏನಿರ್ತವೆ ಅದು ಜೀವನಕ್ಕೆ ಬಹಳಷ್ಟು ಎಚ್ಚರಿಕೆಗಳನ್ನು ಮತ್ತು ಕೆಲವೊಂದು ಜೀವನಕ್ಕೆ ಅನುಭವವನ್ನು ಕಲಿಸ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ನೀವು ಕೆಲಸದ ವಿಚಾರದಲ್ಲಿ ಎಲ್ಲರಲ್ಲೂ ಕೂಡ ಮೇಲುಗೈಯನ್ನ ಸಾಧಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಒಳ್ಳೆ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ನಿಮಗೆ ತುಂಬಾ ಚೆನ್ನಾಗಿದೆ. ಇನ್ನು ನಿಮ್ಮ ಹಳೆಯ ಕೆಲವೊಂದು ಸಂದರ್ಭಗಳು, ಸನ್ನಿವೇಶಗಳು ನೆನಪಾಗುತ್ತೆ. ಅದರಿಂದ ಬಹಳ ಸಂತೋಷಕ್ಕೆ ಒಳಗಾಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಶ್ರೀಮತಿ ಅಂದ್ರೆ ನಿಮ್ಮ ಹೆಂಡತಿ ಇರ್ಬೋದು ಅಥವಾ ನಿಮ್ಮ ಗಂಡ ಇರ್ಬೋದು, ನಿಮ್ಮ ಸಂಗಾತಿಯ ವರ್ತನೆ ಸ್ವಲ್ಪ ನಿಮಗೆ ಏನಾಗುತ್ತೆ
ವೃತ್ತಿಪರ ಸಂಬಂಧಗಳಿಗೆ ತೊಂದರೆ ಉಂಟು ಮಾಡುತ್ತೆ. ನೀವು ಮಾಡುವಂತ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಸಮಸ್ಯೆಗಳು ಅಥವಾ ಗೊಂದಲಗಳನ್ನು ಉಂಟು ಮಾಡುವಂತ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ನಿರೀಕ್ಷೆಗಳನ್ನ ಪೂರೈಸಲಿಕ್ಕೆ ವೈಯಕ್ತಿಕವಾದ ಸಂಬಂಧಗಳನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಬೇಡಿ. ಬೇರೆಯವರ ಮೇಲೆ ಕೋಪಕ್ಕೆ ಬರಬೇಡಿ. ನಿಮ್ಮ ಕೆಲಸಗಳ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಮಾಡದೇ ಆದ್ರೆ ಇವತ್ತಿನ ದಿವಸ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅದೃಷ್ಟ ಸಂಖ್ಯೆ 2 ಬನ್ನಿ. ಹಾಗಿದ್ರೆ ವೃಷಭ ರಾಶಿಯವರ ಫಲ ಹೇಗಿದೆ ಅಂತಂದ್ರೆ, ನೋಡಿ, ನಿಮ್ಮ ಮಕ್ಕಳ ವಿಚಾರವಾಗಿ ಯಾವುದೋ ಒಂದು ಒಳ್ಳೆಯ ಸುದ್ದಿ ಕೇಳ್ಬೋದು. ಶಿಕ್ಷಕರಿಂದ ಒಳ್ಳೆಯ ಮಾತನ್ನ ಕೇಳ್ಬೋದು. ನಿಮ್ಮ ಮಗ ತುಂಬಾ ಚೆನ್ನಾಗಿದ್ದಾನೆ, ನಿಮ್ಮ ಮಗಳು ತುಂಬಾ ಚೂಟಿ ಆಗಿದ್ದಾಳೆ, ಚೆನ್ನಾಗಿ ಓದ್ತಾ ಇದ್ದಾಳೆ, ಚೆನ್ನಾಗಿ ಮಾಡ್ತಾ ಇದ್ದಾನೆ, ಈ ರೀತಿಯಾದಂತಹ ಒಂದು ಭಾವನೆಗಳು ನಿಮ್ಮ ಮಕ್ಕಳ ವಿಚಾರವಾಗಿ ಏನೇ ಒಂದು ಪ್ರಶಸ್ತಿ ಸಂತೋಷ ಈ ರೀತಿಯಾಗಿ ಬೇರೆಯವ್ರ ಕಡೆಯಿಂದ ಕೇಳ್ಬೋದು. ಒಳ್ಳೆ ಮಾತುಗಳನ್ನ ಕೇಳುವಂತ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಕೆಲಸ, ನೀವೇನು ಒಂದು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರಿ, ಇವತ್ತು ನನಸಾಗುವಂತ ಸಾಧ್ಯತೆಗಳಿದೆ. ಪ್ರಯತ್ನ, ಹೆಚ್ಚಿನ ಪ್ರಯತ್ನಗಳು ಬೇಕಾಗುತ್ತೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರ ಅತೃಪ್ತಿಗೆ ನಿಮ್ಮ ನಗು ಅತ್ಯುತ್ತಮ ಔಷಧ ಆಗುತ್ತೆ. ಅವರು ಸ್ವಲ್ಪ ಬೇಸರವಾಗಿರ್ತಾರೆ, ಯಾವುದೋ ಒಂದು ವಿಚಾರದಲ್ಲಿ ಅವರು ಮನಸ್ಸಿಗೆ ಸ್ವಲ್ಪ ಗಾಸೆ ಆಗುತ್ತೆ. ನೀವು ಸ್ವಲ್ಪ ಒಳ್ಳೆ ನಗುವನ್ನ ನಕ್ಕು, ಒಳ್ಳೆ ಸಂತೋಷವನ್ನ ಕೊಟ್ರೆ ಅವ್ರಿಗೂ ಕೂಡ ಖುಷಿ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಕೆಲಸದ ಸ್ಥಳದಲ್ಲಿ ಹಿರಿಯರು ಹಾಗೂ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುತ್ತೆ. ಅದರಿಂದ ನಿಮಗೇನಾಗುತ್ತೆ, ಆತ್ಮಸ್ಥೈರ್ಯ ಹೆಚ್ಚಾಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಕೆಲಸದ ಸ್ಥಳದಲ್ಲಿ ಒಳ್ಳೆಯ ಫಲಗಳೇ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇವತ್ತು ಯಾವುದೋ ಒಬ್ಬ ಗುರುಗಳಾಗಿರ್ಬೋದು, ಆಧ್ಯಾತ್ಮಿಕ ನಾಯಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಮಾರ್ಗದರ್ಶಕರಾಗಿರ್ಬೋದು, ಇವತ್ತು ನಿಮಗೆ ಒಳ್ಳೆಯ ಒಂದು ಬೋಧನೆಯನ್ನ ಮಾಡ್ತಾರೆ, ಒಳ್ಳೆ ದಾರಿಯನ್ನ ತಿಳಿಸ್ಕೊಡ್ತಾರೆ. ಅವ್ರಿಗೆ ಅರಿವಿಲ್ಲದಂತೆ ಹೇಳ್ಬಿಡ್ಬೋದು, ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಿಂದ ಬಹಳಷ್ಟು ನಿಮಗೆ ಉಪಯೋಗಗಳಾಗುವಂತ ಸಾಧ್ಯತೆಗಳಿದೆ. ಇನ್ನು ನೀವು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಅತ್ಯುತ್ತಮ ಸಮಯವನ್ನ ಕಳೆಯುವಂತಹ ಸಾಧ್ಯತೆಗಳಿದೆ. ಇದು ಕೂಡ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವನ್ನ ತಂದು ಕೊಡ್ತಕ್ಕಂಥದ್ದು. ಇನ್ನು ಸಮಯ ಸಿಗುತ್ತೆ, ಕೆಲವೊಂದು ಸಮಯ ಸಿಕ್ಕಾಗ ಸಂತೋಷ ಸಹಜವಾಗಿ ಆಗುತ್ತೆ. ಸಿಕ್ಕಿರುವಂತ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಣಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ವಿಷಯ ಕೆಲವೊಂದು ಗೊಂದಲದಲ್ಲಿ ಇರುತ್ತೆ, ಕೆಲವೊಂದು ನ್ಯಾಯಾಲಯದಲ್ಲಿ ಇರ್ಬೋದು, ಕೆಲವೊಂದು ಮಾತುಕತೆ ಬಗೆಹರಿಸಿಕೊಳ್ಳುವಂತಹ ಹಂತದಲ್ಲಿ ಇರ್ಬೋದು, ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಸಿಲುಕಿಕೊಂಡಿರುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ನೀವು ಅದರಲ್ಲಿ ವಿಜಯವನ್ನ ಪಡೆಯುವಂತಹ ಸಾಧ್ಯತೆಗಳಿದೆ. ಆ ಕೆಲವೊಂದು ಗೊಂದಲಗಳಲ್ಲಿ ಸಮಸ್ಯೆಗಳಲ್ಲಿ ನೀವು ಗೆಲುವನ್ನ ಕಾಣುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಲಾಭವನ್ನ ಕಾಣುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ವೃಷಭ ರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆ 9. ಇನ್ನು ಮುಂದಿನ ರಾಶಿ ಮಿಥುನ್ ರಾಶಿ. ಮಿಥುನ್ ರಾಶಿಯವರಿಗೆ ಇವತ್ತು ಹಣ ಸಂಗ್ರಹಿಸ್ಕೊಳ್ಳೋದಕ್ಕೆ, ಹಣ ಗಳಿಸ್ಲಿಕ್ಕೆ,
ನೀವೇನಾದ್ರೂ ಬಯಸಿದ್ರೆ ನಿಮ್ಮ ಸಂಗಾತಿಯ ಮಾತನ್ನ ನೀವು ಕೇಳಬೇಕಾಗುತ್ತೆ, ನಿಮ್ಮ ಪೋಷಕರ ಮಾತನ್ನ ಕೇಳಬೇಕಾಗುತ್ತೆ, ನಿಮ್ಮ ಹಿರಿಯರ ಮಾತನ್ನ ನೀವು ಕೇಳಬೇಕಾಗುತ್ತೆ. ಈ ರೀತಿಯಾಗಿ ನೀವು ಕೇಳಿದ್ದೆ ಆದ್ರೆ ನೀವು ಏನನ್ನಾದ್ರೂ ಗಳಿಸ್ಕೊಳ್ಳೋದಕ್ಕೆ, ನಾಲ್ಕ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ನಿಮ್ಮ ಜ್ಞಾನ ಇದೆಯಲ್ಲ, ಒಳ್ಳೆಯ ಹಾಸ್ಯ ಪ್ರಜ್ಞೆಯಿಂದ ಕೂಡಿರುತ್ತೆ. ಸಮಯ ಸಂದರ್ಭ ಸನ್ನಿವೇಶಗಳನ್ನ ತುಂಬಾ ಚೆನ್ನಾಗಿ ನೀವು ಬಳಸ್ಕೊಳ್ತೀರಿ, ಜನರನ್ನ ಆಕರ್ಷಣೆ ಮಾಡ್ತೀರಿ, ಬೇರೆಯವರಿಗೆ ಒಳ್ಳೆಯ ಆಕರ್ಷಣೆ ಇರುತ್ತೆ. ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಲ್ಲ, ಕೇಂದ್ರ ಬಿಂದು ಆಗಿರ್ತೀರಿ ಮಿಥುನ್ ರಾಶಿಯವರು. ಪ್ರೇಮಿಗಳು ಕೆಲವೊಂದು ಕುಟುಂಬದಲ್ಲಿ ಭಾವನೆಗಳ ಬಗ್ಗೆ ತುಂಬಾ ಕಾಳಜಿ ಹೊಂದಿರ್ತಾರೆ. ಏನಪ್ಪಾ ನಾವು ಪ್ರೀತಿ ಮಾಡ್ತಾ ಇದ್ದೀವಿ, ಇದರಿಂದ ಏನಾದ್ರೂ ಬೇರೆಯವ್ರಿಗೆ ಧಕ್ಕೆ ಆಗುತ್ತಾ, ತೊಂದರೆ ಆಗುತ್ತಾ, ಬೇಸರ ಆಗುತ್ತಾ, ನೋವಾಗುತ್ತಾ, ಈ ರೀತಿಯಾದಂತಹ ಪರಿಕಲ್ಪನೆಗಳು ಪ್ರೇಮಿಗಳ ಮಧ್ಯದಲ್ಲಿ ಹುಟ್ಟುವಂತಹ ಸಾಧ್ಯತೆಗಳಿದೆ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ, ನೀವಿರುವಂತ ಕಂಡೀಷನ್ ನಲ್ಲಿ ನೀವು ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ನೀವು ಸ್ವಲ್ಪ ಕಾಲ ಒಂಟಿಯಾಗಿದ್ದಂತೆ ತೋರುತ್ತೆ, ಎಲ್ಲೋ ಒಂದ್ ಕಡೆ ನಾನು ಒಬ್ಳೇ ಇದ್ದೀನೇನೋ, ಒಬ್ಬನೇ ಇದ್ದೀನೇನೋ ಅನ್ನುವಂತ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಸಹೋದ್ಯೋಗಿಗಳು, ಸಹವರ್ತಿಗಳು ನಿಮ್ಮ ಸಹಾಯಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಯಾರೋ ಬಂದು ನಿಮ್ಗೆ ಧೈರ್ಯ ಹೇಳ್ಬೋದು, ಚಿಂತೆ ಮಾಡಬೇಡಿ ಅನ್ನುವಂತಹ ಆತ್ಮವಿಶ್ವಾಸ ತುಂಬುವಂತ ಕೆಲಸವನ್ನ ಮಾಡಬಹುದು. ಆದ್ರೆ ಅದು ಹೆಚ್ಚಿನ ಉಪಯೋಗ ಏನು ಆಗಲ್ಲ, ಬಟ್ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರುತ್ತಲ್ಲ, ಅದು ಬಹಳ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಸಮಯ ಸಿಗುತ್ತೆ, ಸಮಯ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ಸರಿಯಾಗಿ ಬಳಸ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ನೀವು ಯಾರಿಗಾದ್ರೂ ಏನಾದ್ರೂ ಮಾತಾಡಬೇಕು, ಅದು ಅರ್ಧದಲ್ಲೇ ಉಳಿದಿದೆ, ಅದ್ರ ಬಗ್ಗೆ ಕೇಳಬೇಕು, ಕೆಲಸದ ಬಗ್ಗೆ ನಾವು ಪೂರ್ಣಗೊಳಿಸಬೇಕು, ಕೆಲಸ ಪೂರ್ಣಗೊಳಿಸ್ತೀರಿ, ಯಾವುದೇ ನಿಂತು ಹೋಗಿರುವಂತ ಕೆಲಸದ ಬಗ್ಗೆ ಯೋಚನೆ ಮರು ಯೋಚನೆ ಮಾಡುವಂತ ಸಾಧ್ಯತೆಗಳಿದೆ. ನಿಮ್ಮ ಸುತ್ತಲಿರ್ತಕ್ಕಂಥ ಜನರು ಏನಾದ್ರೂ ಮಾಡಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನಿಮ್ಮ ಗುಟ್ಟಿನ ಬಗ್ಗೆ ಎಲ್ಲೂ ಕೂಡ ಬಾಯಿ ಬಿಡ್ಲಿಕ್ಕೆ ಹೋಗ್ಬೇಡಿ. ನೀವು ದೀರ್ಘಕಾಲೀನ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ, ಇವತ್ತು ಕೆಲವೊಂದು ಚಂದ್ರನ ಪ್ರಭಾವದಿಂದಾಗಿ ನಿಮಗೆ ಅನುಕೂಲತೆಗಳು ಉಂಟಾಗುವಂತ ಸಾಧ್ಯತೆ ಇದೆ. ಇನ್ನು ನಿಮ್ಮ ಹಣ ಅಗತ್ಯಕ್ಕಿಂತ ಕೆಲಸಗಳಿಗೆ ಹೆಚ್ಚಿನ ಖರ್ಚನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟು ಖರ್ಚಿದೆ, ಎಷ್ಟನ್ನ ಮಾಡಬೇಕು, ಅಷ್ಟನ್ನೇ ಮಾಡುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಿಥುನ್ ರಾಶಿಯವರ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಇವತ್ತು ಹಿಂದಿನ ದಿನ ಬಹಳ ನಿಮ್ಮ ಬಳಿ ಕೆಲವೊಂದು ಸಾಲಗಳನ್ನ ಕೇಳುವಂತಹ ಸಾಧ್ಯತೆಗಳಿದೆ. ಯಾರೋ ಒಬ್ಬರು ಬರ್ಬೋದು, ನಿಮಗೆ ಹಣದ ಅವಶ್ಯಕತೆ ಇದೆ, ಹಣ ಕೊಡಿ ಅಥವಾ ಸಹಾಯ ಮಾಡಿ, ನಿಮ್ಮ ಸಹಾಯದ ಅವಶ್ಯಕತೆ ಇದೆ ಅಂತ ಈ ರೀತಿ ಕೇಳ್ಬೋದು. ಪರವಾಗಿಲ್ಲ, ಆದ್ರೆ ಅವರ ಒಂದು ನಂಬಿಕೆ ಮತ್ತು ವಿಶ್ವಾಸವನ್ನ ಗಮನದಲ್ಲಿ ಇಟ್ಕೊಂಡು ನೀವು ಅವರಿಗೆ ಸಹಾಯ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು. ಸ್ನೇಹಿತರಿಂದ ನಿಮ್ಮನ್ನ ಕೆಲವೊಂದು ತಪ್ಪಿಸ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡ್ತೀರಿ, ಅದರಿಂದ ಸ್ವಲ್ಪ ದೂರ ಇರಬೇಕು. ಯಾರೋ ಸ್ನೇಹಿತರು ಹೊರಗಡೆ ಕರೀತಾರೆ ಅಥವಾ ಏನೋ ಒಂದು ಕೆಲಸಕ್ಕೆ ಕರೀತಾರೆ, ಸ್ವಲ್ಪ ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ. ನಿಮ್ಮನ್ನ ಸಂತೋಷವಾಗಿಡುವುದಕ್ಕೇನಾದ್ರೂ ಕೂಡ ನೀವು ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತೀರಿ. ಏನೋ ಒಂದು ನಿಮ್ಗೆ ಖುಷಿ ಪಡಬೇಕು, ಸಂತೋಷವಾಗಿರಬೇಕು ಅನ್ನೋದಕ್ಕೋಸ್ಕರ ನೀವು ಏನನ್ನಾದ್ರೂ ಒಂದು ಮಾಡ್ತೀರಿ. ಆದ್ರೆ ಕೆಲವೊಂದು ಬೇರೆಯವರ ವ್ಯವಹಾರಗಳಿಂದ ನೀವು ದೂರ ಇರಬೇಕಾಗತ್ತೆ. ಬೇರೆಯವರ ವ್ಯವಹಾರದಿಂದ ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳನ್ನ, ತೊಂದರೆಗಳನ್ನ, ಗೊಂದಲಗಳನ್ನ ಎದುರಿಸುವಂತಹ ಸಾಧ್ಯತೆಗಳು ಕಂಡು ಬರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೇದು. ಇನ್ನು ನಿಮ್ಮ ಪ್ರೇಮ ಜೀವನ ಇಂದು ಒಳ್ಳೆ ಸುಂದರವಾದ ತಿರುವನ್ನ ತೆಗೆದುಕೊಳ್ತದೆ. ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ, ಒಳ್ಳೆ ಸಿಹಿ ಸುದ್ದಿ ಅನುಭವಿಸಬಹುದು, ಈ ತರ ಆಗಿರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನೀವು ಪ್ರೀತಿಯಲ್ಲಿರ್ತಕ್ಕಂಥ ಅದ್ಭುತ ಭಾವನೆಗಳನ್ನ ಹೊಂದುವಂತಹ ಸಾಧ್ಯತೆಗಳಿದೆ. ಹೊಸ ವಿಚಾರಗಳನ್ನ ಉತ್ಪಾದನೆ ಆಗುತ್ತೆ ನಿಮ್ ತಲೆಯಲ್ಲಿ, ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಯೋಚನೆಗಳು ರೂಪುಗೊಳ್ಳುವಂತ ಸಾಧ್ಯತೆಗಳಿದೆ. ವಿಷಯಗಳು ನಿಮ್ಮ ಪರವಾಗಿರುವಂತೆ ತೋರಿಸಿದ್ರೂ ಕೂಡ
ನೀವು ಎಚ್ಚರಿಕೆ ಇರೋದನ್ನ ಮಾತ್ರ ಮರಿಬೇಡಿ. ಇವತ್ತು ಲಾಭದಾಯಕ ದಿನ ಆಗಿದೆ, ಚಿಂತೆ ಮಾಡುವಂತ ವಿಚಾರಗಳಿಲ್ಲ, ಉತ್ಸಾಹದಿಂದ ಇರಬೇಕು, ಉಲ್ಲಾಸದಿಂದ ಇರಬೇಕು, ಆತ್ಮವಿಶ್ವಾಸದಿಂದ ಇದ್ರೆ ಖಂಡಿತ ಒಳ್ಳೇದಿದೆ. ಇನ್ನು ನಿಮ್ಮ ಸಂಗಾತಿಯ ಜೊತೆಗಿನ ನಿಮ್ಮ ಅದ್ಭುತವಾದ ದಿನ ಅಂತ ಹೇಳ್ಬೋದು. ತುಂಬಾ ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಸಾಮರಸ್ಯ ಇರುತ್ತೆ, ಹೊಂದಾಣಿಕೆ ಕೂಡ ತುಂಬಾ ಚೆನ್ನಾಗಿರತಕ್ಕಂಥದ್ದು. ಇನ್ನು ಪ್ರವಾಸ ಮಾಡೋದು, ಪಾರ್ಟಿ ಮಾಡೋದು ಮತ್ತು ಆನಂದದ ವಿಹಾರಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಪ್ಲಾನ್ಗಳು ನಡೀತಾ ಇರ್ತದೆ, ಯೋಚನೆಗಳು ನಡೀತಾ ಇರುತ್ತೆ, ಅಥವಾ ಹೋಗ್ಲೂಬಹುದು ಕೆಲವೊಂದು ಜನ. ಪರವಾಗಿಲ್ಲ, ತುಂಬಾ ಚೆನ್ನಾಗಿರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕಟಕ ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ 2. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರು ಇವತ್ತು ನೋಡಿ, ನಿಮ್ಮ ಜೊತೆಗಿರುವಂತಹ ಜನಗಳ ಬಗ್ಗೆ ಯಾವುದೋ ಒಂದು ವಿವಾದಗಳು ಸೃಷ್ಟಿ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಜೊತೆಗಿರ್ತಕ್ಕಂತಹ ಸ್ನೇಹಿತರ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರೇನ ಹೇಳ್ತಾ ಇರೋದಂದ್ರೆ ತಲೆ ದೂಗುವಂತದ್ದಲ್ಲ, ಯಾರೇನೇ ಹೇಳಿದ್ರು ಕೇಳುವಂತದ್ದಲ್ಲ, ನಿಮ್ಮ ಹಿರಿಯರ ಮಾತನ್ನ ಕೇಳುವಂತದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಯಾವುದೇ ಭಿನ್ನಾಭಿಪ್ರಾಯದ ವಿಷಯಗಳಲ್ಲಿ ಸೌಹಾರ್ದತೆಯಿಂದ ಬಗೆಹರಿಸಿಕೊಳ್ಬೇಕು. ಸುಮ್ನೆ ಕಾಂಪ್ಲಿಕೇಟೆಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ತೊಂದರೆಗಳು ಏನಾದ್ರು ಬಂತ, ಅದನ್ನ ಅಷ್ಟಕ್ಕಷ್ಟೇ ಸರಿ ಮಾಡ್ಕೊಂಡು ಹೋಗ್ಬೇಕು, ಅಲ್ಲಿದಲ್ಲಿಗೆ ಮಾತಾಡ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕೆ ಹೊರತು ಅದನ್ನ ಕಾಂಪ್ಲಿಕೇಟೆಡ್ ಮಾಡಿ ಅದನ್ನ ಮತ್ತೆ ಇನ್ನೊಂದು ಹಂತಕ್ಕೆ ಒಯ್ಯುವಂತ ಕೆಲಸವನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ನಿಮ್ಮ ಪ್ರೇಮ ಜೀವನಕ್ಕಾಗಿ ಮದುವೆಯ ಪ್ರಸ್ತಾಪಗಳು ಸ್ವಲ್ಪ ಬರ್ತವೆ. ಕೆಲವೊಂದು ಮೂಮೆಂಟ್ಸ್ಗಳು ನಡೆಯುವಂತ ಸಾಧ್ಯತೆಗಳು, ಮದುವೆ ವಿಚಾರವಾಗಿ ಮಾತಾಡುವಂತ ಸಾಧ್ಯತೆಗಳಿದೆ. ನಿಮಗೇನಾದ್ರೂ ಮದುವೆ ಆಗಿಲ್ದೆ ಇದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಅದ್ರ ಬಗ್ಗೆ ಒಂದು ಯೋಚನೆ ಇರುತ್ತೆ. ಪ್ರೀತಿ ಸಂತೋಷವನ್ನ ಕೊಡುತ್ತೆ. ಎಲ್ಲ ಒಂದ್ ಕಡೆ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರಲ್ಲ, ಏನೇನೋ ಯೋಚನೆ ಮಾಡ್ತಾ ಇರ್ತೀರಿ, ಏನೇನೋ ಕಲ್ಪನೆ ಮಾಡ್ಕೊಳ್ತಾ ಇರ್ತೀರಿ, ಈ ರೀತಿಯಾಗಿ ಮನಸ್ಸಿನ ಜೊತೆ ಆಟ ಆಡ್ತಾ ಇರ್ತೀರಿ ಅಂತಾನೆ ಹೇಳ್ಬೋದು. ಇನ್ನು ನಿಮಗೆ ಏನು ಒಂದು ನಿಮ್ಮ ಕೆಲಸ ಮಾಡ್ತಾ ಇದ್ದೀರಿ, ಆ ಕೆಲಸಕ್ಕೆ ತಕ್ಕಂತಹ ನಿರೀಕ್ಷೆಗಳಿಗೆ ತಕ್ಕಂತಹ ಒಂದು ಆದಾಯ ನಿಮಗೆ ತರುತ್ತೆ. ನೀವೇನ್ ದುಡಿದಿರ್ತೀರಿ ಆ ದುಡಿದಕ್ಕೆ ಒಂದು ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಹೇಳ್ಬೋದು ಇವತ್ತು. ಇದು ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ದಿನವಾಗಿರುತ್ತೆ. ನಿಮ್ಗೆ ಮದುವೆ ಆಗಿದ್ರೆ ವೈವಾಹಿಕ ಜೀವನದ ಒಂದು ಖುಷಿಯನ್ನ ಪಡೆಯುವಂತಹ ದಿನ ಅಂತ ಹೇಳ್ಬೋದು. ಇನ್ನು ನಿಮ್ಮ ಪ್ರೀತಿಯ ನಿಜವಾದ ಭಾವನೆಗಳನ್ನ ಅನುಭವಿಸ್ತೀರಿ ಕೆಲವೊಂದು ವಿಚಾರದಲ್ಲಿ. ಇನ್ನು ಸಂತೋಷದ ಸುದ್ದಿ ಪಡೆಯುವಂತಹ ಸಾಧ್ಯತೆಗಳು, ಬೇರೆ ವಿಚಾರಗಳಿಂದ, ಬೇರೆ ಊರುಗಳಿಂದ, ಬೇರೆ ವ್ಯಕ್ತಿಗಳಿಂದ ಸಂತೋಷದ ಸಮಾಚಾರಗಳನ್ನ ಕೇಳುವಂತ ಸಾಧ್ಯತೆ ಇದೆ. ಇನ್ನು ಸಿಂಹರಾಶಿಯವರು ದೊಡ್ಡ ಉದ್ಯಮಿಗಳು ಎಂದು ತುಂಬಾ ಯೋಚನೆಗಳನ್ನ ಅರ್ಥ ಮಾಡಿಕೊಂಡು ಹಣದ ಹೂಡಿಕೆಗಳನ್ನ ಮಾಡತಕ್ಕಂತ ಸಾಧ್ಯತೆಗಳು ಕಂಡುಬರುತ್ತೆ. ಬಹಳ ಚೆನ್ನಾಗಿದೆ. ಯೋಚನೆ ಮಾಡುವಂತಹ ರೀತಿ ಚೆನ್ನಾಗಿದ್ರೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇವತ್ತಿನ ದಿನಾನೇ ಸಾಕ್ಷಿ. ಸಿಂಹ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಅದೃಷ್ಟ ಸಂಖ್ಯೆ 9. ಬನ್ನಿ, ಕನ್ಯಾರಾಶಿಯವರ ಫಲ ಇವತ್ತಿಂದು ಹೇಗಿದೆ ಅಂತ ನೋಡೋದಾದ್ರೆ, ನೋಡಿ ಕನ್ಯಾರಾಶಿಯವರಿಗೆ
ಸ್ವಲ್ಪ ಹಣವನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಖರ್ಚು ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು. ದುಡ್ಡು ಖರ್ಚು ಮಾಡೋದಕ್ಕೆ ಸಾವಿರ ದಾರಿಗಳಿದಾವೆ, ಅದನ್ನ ಉಳಿಸ್ಕೊಳ್ಳೋದಕ್ಕೆ ಒಂದೇ ದಾರಿ ಇದೆ, ಅದು ಒಳ್ಳೆಯ ಮಾರ್ಗದಿಂದ ನೀವು ಹಣವನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಕೆಟ್ಟ ದುರಭ್ಯಾಸದಿಂದ ದೂರ ಇರಬೇಕು, ಕೆಟ್ಟ ಚಟಗಳಿಂದ ದೂರ ಇರಬೇಕಾಗತ್ತೆ ಇವತ್ತು ಕನ್ಯಾ ರಾಶಿಯವರು. ಆಮೇಲೆ ನಿಮಗೆ ನಿಮ್ಮ ಕೆಲವೊಂದು ಸಲಹೆ ಇರುತ್ತೆ ಹಣಕಾಸಿನ ವಿಚಾರವಾಗಿ. ಇವತ್ತಿನ ಈ ವಿಡಿಯೋ ನೋಡಿದಾಗ ನಿಮಗೆ ಸಲಹೆ ಅಂತಾನೆ ತಿಳ್ಕೊಳ್ಳಿ, ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಆರ್ಥಿಕವಾಗಿರ್ತಕ್ಕಂತಹ ಪರಿಸ್ಥಿತಿ ಹದಗೆಡುತ್ತೆ. ನೀವೇನಾದರೂ ಖರ್ಚು ಮಾಡಿದ್ರೆ, ದುಂದು ವೆಚ್ಚ ಮಾಡಿದ್ರೆ, ಚಟಗಳಿಗೆ ನೀವು ಅಂಟ್ಕೊಂಡ್ರೆ ಖಂಡಿತವಾಗಿ ಇವತ್ತಿನ ದಿನ ಹದಗೆಡುವಂತಹ ಸಾಧ್ಯತೆಗಳಿದೆ. ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಇತರರಿಗೆ ಕೆಲವೊಂದು ಪ್ರತಿಫಲಗಳು ತರುವಂತಹ ನಿಮ್ಮ ಸಾಮರ್ಥ್ಯ ನಿಮಗೆ ಒಳ್ಳೆಯ ಒಂದು ಫಲವನ್ನ ಕೊಡುತ್ತೆ. ಬೇರೆಯವರಿಗೆ ಸಹಾಯ ಮಾಡೋದು ನಿಮಗೇನು ಹೊಸದೇನಲ್ಲ. ಪ್ರಾಬ್ಲಮ್ ತೊಂದರೆ ಅಂತ ಯಾರಾದ್ರೂ ಬಂದ್ರೆ ಎಲ್ಲರಿಗೂ ಕೂಡ ಸಹಾಯ ಮಾಡುವಂತಹ ವ್ಯಕ್ತಿತ್ವ ಮನಸ್ಥಿತಿ ನಿಮ್ಮಲ್ಲಿರುತ್ತೆ. ಅದು ನಿಮಗೆ ಒಳ್ಳೆಯ ಫಲವನ್ನ ತಂದುಕೊಡುತ್ತೆ, ಒಳ್ಳೆಯ ಹೆಸರನ್ನ ತಂದುಕೊಡುತ್ತೆ. ನೀವು ಕೆಲಸದಲ್ಲಿ ಪ್ರಮುಖ ವಿಷಯಗಳನ್ನ ಸಾಧಿಸ್ತೀರಿ. ನೀವೇನು ಒಂದು ಹಠದಿಂದ ಹೋಗ್ತೀರಿ, ಆ ಹಠದಿಂದ ಹೋಗಿರುವಂತಹ ಕೆಲಸವನ್ನ ಪೂರ್ಣಗೊಳಿಸುವಂತಹ ಸಾಧ್ಯತೆಗಳು ನಿಮಗೆ ಇದೆ. ಇನ್ನು ನೀವು ಸಹೋದ್ಯೋಗಿಗಳೊಂದಿಗೆ ಸಂಜೆಯ ಸಮಯವನ್ನ ಕಳಿತೀರಿ. ಯಾರೋ ಫ್ರೆಂಡ್ಶಿಪ್ ಜೊತೆಯಲ್ಲಿ ಅಥವಾ ಒಂದೆರಡು ಮಾತು ಫೋನ್ ನಲ್ಲಿ ಮಾತಾಡೋದಾಗ್ಲಿ ಅಥವಾ ಡೈರೆಕ್ಟ್ ಭೇಟಿ ಆಗೋದಾಗ್ಲಿ, ಈ ರೀತಿಯಾದಂತಹ ಸಾಧ್ಯತೆಗಳಿದೆ. ಕೊನೆಯಲ್ಲಿ ನಿಮಗೆ ಅವರೊಂದಿಗೆ ಸಮಯ ವ್ಯರ್ಥ ಮಾಡಿದಿನಲ್ಲಪ್ಪ ಅಂತ ಅನಿಸುತ್ತೆ ನಿಮಗೆ. ಯಾಕಂತಂದ್ರೆ ನಿಮಗೇ ನಿಮ್ಗೆ ಕೆಲವೊಂದು ಕೆಲಸಗಳು ಇರ್ತವೆ, ಆಮೇಲೆ ನಿಮ್ಗೆ ಅನಿಸುತ್ತೆ. ಆದ್ರೆ ಸ್ವಲ್ಪ ಕೆಲಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ. ನಿಮ್ಮ ವೈವಾಹಿಕ ಜೀವನ ಅನೇಕ ಏರಿಳಿತಗಳ ನಂತರವೂ ಕೂಡ ಇವತ್ತು ಪರಸ್ಪರ ಪ್ರೀತಿಯಿಂದ ಕೆಲವೊಂದು ಆಸ್ವಾದಿಸುವಂತಹ ಸಮಯಗಳು ನಿಮಗೆ ಸಿಗುವಂಥದ್ದು. ಪ್ರತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ವಿಚಾರದಲ್ಲಿ ತುಂಬಾ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಸಂತೋಷದ ದಿನಕ್ಕಾಗಿ ಸಾಮಾಜಿಕ ಒತ್ತಡಗಳನ್ನ ತಪ್ಪಿಸಬೇಕಾಗತ್ತೆ. ಅನವಶ್ಯಕವಾಗಿರತಕ್ಕಂಥ ಒತ್ತಡಗಳನ್ನ ತಪ್ಪಿಸ್ಕೊಂಡು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿರುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರು ಇವತ್ತು ಕೆಲವೊಂದು ಒಂದು ಪಾರ್ಟಿ ಆಗಿರ್ಬೋದು, ಯಾವುದೋ ಒಂದು ಸಮಾರಂಭ ಆಗಿರ್ಬೋದು, ಈ ರೀತಿ ಆಗಿರತಕ್ಕಂತಹ ಕೆಲಸಗಳಿಗೆ ಹೋಗುವಂತಹ ಸಾಧ್ಯತೆಗಳಿರ್ತವೆ. ಅಥವಾ ಏನೋ ಒಂದು ಚಿಕ್ಕದಾಗಿರುವಂತದ್ದು ಏನೋ ಬರ್ತ್ಡೇ ಪಾರ್ಟಿನೋ, ಅಥವಾ ಮನೆಯಲ್ಲಿ ಏನೋ ಒಂದು ಶುಭ ಕೆಲಸನೋ, ಅಥವಾ ಯಾರ್ದೋ ಒಂದು ಬೇರೆ ಕಡೆಯಿಂದ ಕೆಲಸ ಮಾಡುವಂತದ್ದಾಗ್ಲಿ, ಒಳ್ಳೆ ಕೆಲಸ, ಅದರಿಂದ ಸಂತೋಷ ತರುವಂತದ್ದು, ಈ ರೀತಿ ಮಾಡುವಂತಹ ಬದಲಾವಣೆಗಳು ಇವತ್ತು ನಡೆಯುವಂತ ಸಾಧ್ಯತೆಗಳು ಕಂಡುಬರುತ್ತೆ. ಆರ್ಥಿಕ ವಿಚಾರದಲ್ಲಿ ಬಲಗೊಳ್ಳುವಂತಹ ಪ್ರಮುಖವಾಗಿರುವಂತಹ ದಿನ ಅಂತ ಹೇಳ್ಬೋದು. ಕೆಲವೊಂದು ಬೇರೆಯವರಿಂದ ಸಲಹೆಗಳು ಸಿಗುತ್ತೆ, ಆ ಸಲಹೆಗಳನ್ನ ಬೇರೆ ಬೇರೆ ವ್ಯಕ್ತಿಗಳಿಗೆ ಭೇಟಿ ಆಗೋದ್ರ ಮೂಲಕ ನಿಮ್ಗೆ ಸಿಗುತ್ತೆ. ಅದನ್ನ ಸ್ವೀಕಾರ ಮಾಡಿ, ಒಳ್ಳೇದನ್ನ ಇಟ್ಟುಕೊಳ್ಳಿ, ಕೆಟ್ಟದನ್ನ ಬಿಟ್ಟಾಕಿ. ಒಬ್ಬ ದೂರದ ಸಂಬಂಧಿಯಿಂದ ನಿಮಗೆ ಅನಿರೀಕ್ಷಿತವಾಗಿರತಕ್ಕಂತಹ ಸುದ್ದಿಗಳು ಇಡೀ ದಿನದ ಉಜ್ವಲಗೊಳಿಸುವಂತೆ ಮಾಡುತ್ತೆ, ಸಂತೋಷ ಪಡುವಂತೆ ಮಾಡುತ್ತೆ, ಸುಖ ಪಡುವಂತೆ ಮಾಡುತ್ತೆ, ಖುಷಿಯಾಗಿರುವಂತೆ ಮಾಡುತ್ತೆ ಬೇರೆ ಕಡೆಯಿಂದ ಬರುವಂತಹ ಸುದ್ದಿಗಳು. ಇನ್ನು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನ ದ್ವೇಷಿಸಿದ್ರು ಕೂಡ ನೀವು ಅವರನ್ನ ಪ್ರೀತಿಸಬೇಕು. ಯಾಕಂದ್ರೆ ನಿಮ್ಮ ಗುಣವೇ ಹಾಗೆ, ಯಾರು ನಿಮ್ಮನ್ನ ದ್ವೇಷಿಸಿದ್ರು ನೀವು ಅವರನ್ನ ಪ್ರೀತಿಸ್ತೀರಿ, ಆ ಗುಣ ನೀವು ಮುಂದುವರಿಸ್ಕೊಂಡು ಹೋಗಿ. ಅದರಿಂದ ಇವತ್ತು ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಕೆಲಸದಲ್ಲಿ ನೀವು ಉತ್ತಮವಾಗಿರತಕ್ಕಂಥ ಬದಲಾವಣೆಗಳನ್ನ ಅನುಭವಿಸುವಂತ ಸಾಧ್ಯತೆಗಳಿದೆ, ಸ್ವಲ್ಪ ಚೇಂಜಸ್ ಇರುತ್ತೆ, ಅದರಿಂದ ಬಹಳ ಖುಷಿಯನ್ನ ಪಡುವಂತ ಸಾಧ್ಯತೆ ಇದೆ. ಮನೆಯ ಕೆಲಸಗಳನ್ನ ಮುಗಿಸಿ ಇವತ್ತು ತುಲಾರಾಶಿಯವರು ಉಳಿದ ಕೆಲಸಗಳಲ್ಲಿ ಕೆಲವೊಂದು ಟಿವಿ ನೋಡುವಂಥದ್ದು, ಮೊಬೈಲ್ ನೋಡುವಂಥದ್ದು, ಯಾವುದೋ ಒಂದು ಫಿಲ್ಮ್ ನೋಡುವಂಥದ್ದು, ಈ ರೀತಿಯಾದಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ.
ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಂತೂ ಇವತ್ತು ಹೊಂದಾಣಿಕೆ, ಕೆಲವೊಂದು ತಪ್ಪು ತಡರುಗಳು ಎಡರು ತೊಡರುಗಳು ಏನಿದೆಯಲ್ಲ ಅದನ್ನ ಸರಿ ಮಾಡಿಕೊಂಡು ಹೋಗುವಂತಹ ಒಂದು ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಷ್ಟೇ ಇವತ್ತು ಪತಿಯ ಅಸಮಾಧಾನಗೊಳ್ಳಿ, ಪತ್ನಿಯ ಅಸಮಾಧಾನಗೊಳ್ಳರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕೆ ಏನಿದೆಯಲ್ಲ ಅದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ನೀವು ನೀಡ್ತಕ್ಕಂತಹ ವರ್ತನೆಗಳು ಪರೋಕ್ಷವಾಗಿ ಬೇರೆಯವರಿಗೆ ಬಹಳ ಅನುಕೂಲತೆಗಳು ಉಂಟಾಗುತ್ತೆ, ನಿಮಗೆ ಅನುಕೂಲತೆ ಆಗುತ್ತೆ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸ್ವಲ್ಪ ನಿಮ್ಮಲ್ಲಿ ಕೆಲವೊಂದು ಅನುಮಾನದ ಭಾವನೆಗಳಿದೆ, ಆದ್ರೆ ಯಾರ ಕಡೆನೂ ಒಂದು ಪಾಯಿಂಟ್ ಮಾಡಿರ್ತೀರಿ ಅದು ನಿಮಗೆ ಉಪಯೋಗ ಆಗುತ್ತೆ. ಯಾಕಂತಂದ್ರೆ ನೀವು ನಿರೀಕ್ಷೆ ಮಾಡಿದ್ದು, ನೀವು ಯೋಚನೆ ಮಾಡಿದ್ದು ಸರಿ ಇದೆ ಅಂತ ನಿಮಗೆ ಆಮೇಲೆ ಅನಿಸುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಇವತ್ತು ತುಲಾರಾಶಿಯವರ ಅದೃಷ್ಟ ಸಂಖ್ಯೆ 1. ಬನ್ನಿ ವೃಶ್ಚಿಕ ರಾಶಿಯವರು ಇವತ್ತಿನ ಫಲವನ್ನ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕುಟುಂಬ ಸದಸ್ಯರೊಡನೆ ನೀವು ಸರ್ವಾಧಿಕಾರಿ ಧೋರಣೆಯನ್ನ, ಕೇವಲ ಅನುಪಯುಕ್ತವಾದ ವಾದಗಳನ್ನ ಪ್ರಾರಂಭಿಸ್ತಕ್ಕಂಥದ್ದು. ಯಾಕಂತಂದ್ರೆ ನಿಮ್ಮ ಒಂದು ಒಂದು ಆ ಒತ್ತಡದ ಹೇರಿಕೆ ಇದೆಯಲ್ಲ ಅದನ್ನ ಅಷ್ಟು ಸುಲಭ ಅಲ್ಲ, ಸರಿ ಒಳ್ಳೇದಲ್ಲ. ಸ್ವಲ್ಪ ನಿಮ್ಮ ಒತ್ತಡದ ಹೇರಿಕೆಗಳನ್ನ ಹಾಕ್ಲಿಕ್ಕೆ ಹೋಗ್ಬಾರ್ದು. ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಇರುವಂತಹ ವ್ಯಕ್ತಿತ್ವ ನಾಯಕತ್ವದ ಗುಣಗಳು ಬೇರೆ ವೃಶ್ಚಿಕ ರಾಶಿಯವರು. ಹಾಗಾಗಿ ಎಲ್ಲರಂತೆನೂ ಕೂಡ ಮನೆಯಲ್ಲೇ ಇರುವಂತಹ ಸದಸ್ಯರ ಜೊತೆಯಲ್ಲಿ ಸಮಾಧಾನವಾಗಿ ವರ್ತನೆ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿ. ಇವತ್ತು ಅಮೂಲ್ಯವಾದ ಉಡುಗೊರೆಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಬೇರೆ ಕಡೆಯಿಂದ ಯಾವುದೋ ಒಂದು ಆಕಸ್ಮಿಕವಾದ ಉಡುಗೊರೆಗಳು ಸಿಗಬಹುದು, ಅದು ಚಿಕ್ಕದೇ ಇರಬಹುದು, ದೊಡ್ಡದೇ ಇರಬಹುದು. ಏಕೆಂದ್ರೆ ಇವತ್ತು ಈ ಪ್ರೇಮಿಗಳ ಮಧ್ಯದಲ್ಲಿ ಬಹಳ ಹೊಂದಾಣಿಕೆ ಇರತಕ್ಕಂತಹ ದಿನ ಅಂತ ಹೇಳಬಹುದು. ಇನ್ನು ಕೆಲಸದ ವಿಚಾರದಲ್ಲಿ ನಿಮ್ಮ ದಿನವಾಗಿರುತ್ತೆ. ನೀವೇನ್ ಟಾರ್ಗೆಟ್ ಮಾಡಿರ್ತೀರಿ, ನಾನು ಇವತ್ತು ಕೆಲಸ ಇಷ್ಟು ಮಾಡ್ಬೇಕಾ, ಮಾಡಿ ಮುಗಿಸ್ಬಿಡ್ತೀರಿ. ಹಾಗಾಗಿ ಕೆಲಸದ ವಿಚಾರದಲ್ಲಿ ಅಂಥದ್ದು ಯಾವುದು ಸಮಸ್ಯೆಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾ ಇಲ್ಲ. ಇನ್ನು ನೀವು ಯಾವುದೇ ಹೊಸ ಪುಸ್ತಕಗಳನ್ನ ಖರೀದಿ ಮಾಡಿದ್ರು ಕೂಡ, ಯಾವುದೇ ಕೊಠಡಿಗಳಲ್ಲಿ ನೀವು ಕುಂತು ಓದಬೇಕಂತಂದ್ರು ಕೂಡ ಓದಕ್ಕಾಗಲ್ಲ. ಮೈಂಡ್ ಬೇರೆ ಕಡೆ ಇರುತ್ತೆ, ಯೋಚನೆ ಬೇರೆ ಕಡೆ ಇರುತ್ತೆ, ನಿಮ್ಮ ಚಿತ್ತ ಯೋಜನೆಗಳು ಬೇರೆ ತರ ಇರುತ್ತೆ. ಹಾಗಾಗಿ ಓದ್ಕೊಳಕ್ ಆಗಲ್ಲ. ಆದ್ರೆ ಯೋಚನೆ ಮಾಡೋದಕ್ಕಂತೂ ಸಮಯ ಸಿಗುತ್ತೆ, ಅದು ಸಕಾರಾತ್ಮಕವಾಗಿ ಯೋಚನೆ ಮಾಡುವಂತ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಸಂಗಾತಿ ನಿಮಗೆ ಮನಸ್ಸಿಲ್ಲದಿದ್ರೂ ಹೊರಗೆ ಹೋಗುವಂತೆ ಅಥವಾ ಮನೆಯಲ್ಲಿಯೇ ಉಳಿಯುವಂತೆ ನಿಮ್ಮನ್ನ ಒತ್ತಾಯ ಮಾಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ನಿಮ್ಮನ್ನ ಬಿಟ್ಟಿರೋದಕ್ಕೆ ಮನಸ್ಸು ಒಪ್ಪಲ್ಲ, ಹಾಗಾಗಿ ಹೊರಗಡೆ ಹೋಗೋದಕ್ಕೂ ಒಪ್ಪಲ್ಲ, ಮನೆಗೆ ಇರೋದಕ್ಕೂ ಒಪ್ಪಲ್ಲ. ಈ ರೀತಿಯಾಗಿ ಪತಿ ಪತ್ನಿಯರ ಮಧ್ಯದಲ್ಲಿ ಒಂದು ಪ್ರೇಮ ಭಾವನೆಯನ್ನ ತೋರ್ಪಡಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗೂ ಅಂತಿಮವಾಗಿ ನಿಮಗೆ ಕಿರಿಕಿರಿ ಉಂಟಾಗಿದ್ರೂ ಕೂಡ ನೀವು ಏನ್ ಅಂದುಕೊಂಡಿರ್ತೀರಿ ಅಂದುಕೊಂಡದ್ದನ್ನ ಪೂರ್ಣಗೊಳಿಸ್ತೀರಿ. ಇನ್ನು ಸಂಗಾತಿಯೊಡನೆ ಇವತ್ತು ಯಾವುದೋ ಒಂದು ಚಲನಚಿತ್ರನೋ, ರಂಗಭೂಮಿಯ ಒಂದು ನಾಟಕಗಳು ಅಥವಾ ಹೊರಗಡೆ ಊಟ ಮಾಡುವಂಥದ್ದು, ಯಾವುದೋ ಒಂದು ಪಾರ್ಕಿಗೆ ಹೋಗುವಂಥದ್ದು, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು, ಈ ರೀತಿ ಮನೆಯಲ್ಲಿ ಏನಾದರೂ ಚಿಕ್ಕದಾಗಿ ಪಾರ್ಟಿ ಮಾಡುವಂಥದ್ದು, ಈ ರೀತಿಯಾದಂತಹ ಒಂದು ಅವಕಾಶಗಳು ಕೂಡ ಬರುವಂತಹದ್ದು. ಇದರಿಂದ ಮನಸ್ಸಿಗೆ ಬಹಳ ಸಂತೋಷಗಳು ಸಮಾಧಾನಗಳನ್ನ ಉಂಟು ಮಾಡುವಂತಹ ಸಾಧ್ಯತೆಗಳಿದೆ. ಇನ್ನು ಸ್ವಲ್ಪ ದುಡ್ಡು ಕೂಡ ಖರ್ಚಾಗುತ್ತೆ, ಆ ದುಡ್ಡು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಜಾಸ್ತಿ ಖರ್ಚು ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತು ಕುಟುಂಬ ಸದಸ್ಯರೊಡನೆ ಬಹಳ ಸಂತೋಷವಾಗಿ ಇವತ್ತು ವೃಶ್ಚಿಕ ರಾಶಿಯವರು ಇರ್ತಾರೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ
ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ 3. ಬನ್ನಿ ಹಾಗಿದ್ರೆ ಧನುರಾಶಿಯವರ ಫಲ ನೋಡೋಣ. ಧನುರಾಶಿಯವರಿಗೆ ಇವತ್ತು ನಿಮಗೆ ನೀಡಲಾದ ಹೂಡಿಕೆಯ ಯೋಜನೆಗಳ ಬಗ್ಗೆ ಚೆನ್ನಾಗಿ ಆಲೋಚನೆ ಮಾಡಬೇಕು. ನಿಮಗಿರ್ತಕ್ಕಂತ ಕೆಲಸಗಳ ಬಗ್ಗೆ, ನಿಮಗಿರ್ತಕ್ಕಂತ ಹಣಕಾಸಿನ ಬಗ್ಗೆ, ನೀವಿರುವಂತ ಕಂಡೀಷನ್ಗಳ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡ್ಕೊಂಡು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸಾಮಾಜಿಕ ಸಮಾರಂಭಗಳಲ್ಲಿ ಪ್ರಭಾವಿ ಮತ್ತು ಪ್ರಮುಖವಾಗಿರ್ತಕ್ಕಂತ ವ್ಯಕ್ತಿಗಳ ಜೊತೆಯಲ್ಲಿ ಬಾಂಧವ್ಯವನ್ನ ಸುಧಾರಿಸಲಿಕ್ಕೆ ಒಂದು ಪರಿಪೂರ್ಣವಾಗಿರತಕ್ಕಂತ ಅವಕಾಶಗಳು, ಒಂದು ಪರಿಪೂರ್ಣವಾಗಿರುವಂತಹ ಅನುಕೂಲತೆಗಳು ನಿಮಗೆ ಎದುರಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಧನುರಾಶಿಯವರಿಗೆ ಬಹಳ ಒಳ್ಳೆ ಫಲ ಸಿಗುತ್ತೆ, ಉಪಯೋಗ ಮಾಡ್ಕೊಳ್ಳಿ ಎಂದು ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾರಿಗೋ ಭೇಟಿ ಆಗ್ಬೇಕು, ಅವರಿಗೆ ನಾನು ಪ್ರೀತಿ ಒಂದು ಭಾವನೆಯನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ವಿಚಾರವನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ರೆ ಆ ತರ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಮನಸ್ಸಿನಲ್ಲಿ ಎಲ್ಲ ಒಂದ್ ಕಡೆ ಸ್ವಲ್ಪ ಬೇಸರ ಇರುತ್ತೆ, ಆದ್ರೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಅನುಕೂಲತೆಗಳು ನಿಮಗುಂಟಾಗುವಂಥದ್ದು. ಇನ್ನು ಕೆಲಸದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನದಂತೆನೆ ಇವತ್ತು ಅನಿಸುತ್ತೆ. ಮತ್ತೆ ಮನೆಯಲ್ಲಿ ಹೆಚ್ಚಿನ ಸಮಯ ನಿದ್ರೆ ಮಾಡಿ ಕಳೆಯುವಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರುತ್ತೆ. ನಿದ್ರೆ ಮಾಡಿಯೋ, ಮೊಬೈಲ್ ನೋಡಿಯೋ, ಅಥವಾ ಪುಸ್ತಕ ಓದಿಯೋ, ಏನೋ ಒಂದು ಮಾಡಿರ್ತೀರಿ, ಸಮಯ ವ್ಯರ್ಥ ಆಯ್ತಲ್ಲ ಅಂತ ನಿಮಗೆ ಸಂಜೆ ಅನಿಸುತ್ತೆ. ಬಂಗಾರದಂತ ಸಮಯ ನಾನು ಕಳೆದ್ಬಿಟ್ಟೆ, ಮತ್ತೆ ನಾಳೆ ಒತ್ತಡ ಆಯ್ತಲ್ಲಪ್ಪ ಅನ್ನುವಂತ ಭಾವನೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಜೊತೆಗೆ ನೀವು ಪರಿಸ್ಥಿತಿಯ ನಿಯಂತ್ರಣ ಹೊಂದಿದಂತೆ ನಿಮ್ಮ ಆತಂಕವು ಕೂಡ ಕಣ್ಮರೆ ಆಗುತ್ತೆ. ಏನು ಒತ್ತಡಗಳಿದಾವೆ, ಏನು ಕೆಲಸ ಮಾಡುವಂತಹ ಅವಕಾಶಗಳಿದಾವೆ, ಅದನ್ನ ಆಗಿಂದಾಗ್ಗೆಯೇ ಅದನ್ನ ಸರಿ ಮಾಡ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಬೇಕು. ನಿಮ್ಮ ಧೈರ್ಯದ ಒಂದು ವಿಚಾರ ಏನಿದೆಯಲ್ಲ, ಅದು ನಿಮಗೆ ಬಹಳ ಒಳ್ಳೆ ಕೆಲಸ ಮಾಡುತ್ತೆ. ಧೈರ್ಯದಿಂದ ಮುನ್ನುಗ್ಗಿದ್ರೆ ಧನುರಾಶಿಯವರಿಗೆ ಬಹಳ ಒಳ್ಳೆ ಅನುಕೂಲತೆಗಳು, ಉಪಯೋಗಗಳು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಧನುರಾಶಿಯವರ ಅದೃಷ್ಟ ಸಂಖ್ಯೆ 9. ಬನ್ನಿ ಆಗಿದ್ರೆ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ಫಲವನ್ನ ನೋಡೋದಾದ್ರೆ, ನೋಡಿ ಮಕರ ರಾಶಿಯವರಿಗೆ ಕೆಲವೊಂದು ಕೆಲಸದ ವಿಚಾರದಲ್ಲಿ ಕೆಲವೊಂದು ಪ್ರಶ್ನೆಗಳಿರುತ್ತೆ. ಈ ಕೆಲಸ ಆಗತ್ತಾ ಆಗಲ್ವಾ ಅನ್ನುವಂತಹ ಕೆಲವೊಂದು ಪ್ರಶ್ನೆಗಳು ಬೆಳಗ್ಗೆಯಿಂದನೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಖಂಡಿತವಾಗ್ಲೂ ನೀವು ಅದನ್ನ ಮಾಡ್ತೀರಿ, ಮತ್ತು ಕೆಲವೊಂದು ಜನರಿಗೆ ಭೇಟಿ ಆಗುವಂತ ಯೋಚನೆಯನ್ನ ಇಟ್ಟುಕೊಂಡಿರ್ತೀರಿ. ಆ ಒಂದು ಯೋಚನೆಯನ್ನು ಕೂಡ ಒಳ್ಳೆಯ ಒಂದು ಫಲ ಸಿಗ್ತಾ ಇರತಕ್ಕಂಥದ್ದು. ಪ್ರೀತಿಯ ಸಂಗಾತಿಯ ಸಾಮಾಜಿಕ ಮಾಧ್ಯಮದ ಕಳೆದ ಕೆಲವು ವಿಚಾರಗಳನ್ನ ನೀವು ಪರಿಶೀಲಿಸ್ತಕ್ಕಂತ ಸಾಧ್ಯತೆಗಳು ಕಂಡು ಬರುತ್ತೆ. ಒಂದು ಸುಂದರ ಅಚ್ಚರಿಯನ್ನ ನೀವು ಇವತ್ತು ಪಡೆಯುವಂತ ಸಾಧ್ಯತೆ ಇದೆ. ನಿಮ್ಮ ಮನಸ್ಸಿನಲ್ಲಿ ಅದ್ಭುತವಾಗಿರತಕ್ಕಂತ ಹೊಸ ಹಣ ಗಳಿಕೆಯ ವಿಚಾರಗಳನ್ನ ಇವತ್ತು ನಿಮಗೆ ಲಾಭ ತರತಕ್ಕಂತ ಸಾಧ್ಯತೆಗಳಿದೆ. ಹೊಸ ಯೋಜನೆ ನಿಮಗೆ ಲಾಭವನ್ನ ತಂದು ಕೊಡುವಂತ ಸಾಧ್ಯತೆಗಳಿದೆ. ಇವತ್ತು ನೀವು ನಿಮ್ಮ ದಿನವನ್ನ ಎಲ್ಲಾ ಸಂಬಂಧಗಳು ಮತ್ತು ಸಂಬಂಧಿಕರನ್ನ ದೂರ ಇರಲಿಕ್ಕೆ ಮತ್ತು ಶಾಂತಿಯನ್ನ ಪಡೆಯೋದಕ್ಕೆ ಒಳ್ಳೆಯ ಒಂದು ಸ್ಥಳದಲ್ಲಿ ಹೋಗಿ ಕುಂತು ಯೋಚನೆ ಮಾಡಿ ಸಮಯವನ್ನ ಕಳೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನಿಮ್ಮ ಸಂಗಾತಿಯ ಜೊತೆಗಿನ ಅದ್ಭುತವಾಗಿರತಕ್ಕಂತಹ
ಇವತ್ತು ದಿನವಾಗಿರತಕ್ಕಂಥದ್ದು. ಉತ್ತಮ ಜೀವನಕ್ಕಾಗಿ ನಿಮ್ಮ ಆರೋಗ್ಯ ಮತ್ತು ಒಟ್ಟಾರೆ ವ್ಯಕ್ತಿತ್ವಗಳನ್ನ ಸುಧಾರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ನೀವು ಇಂದು ಹಣ ಗಳಿಸುವುದು ಕಷ್ಟಪಡ್ತೀರಿ, ಆದ್ರೂ ಕೂಡ ಅಂತಿಮವಾಗಿ ಖರ್ಚು ಮಾಡುವ ಅಥವಾ ಸ್ವಲ್ಪ ನಿಮ್ಮ ಹತ್ರ ಇರುವಂತಹ ಏನೋ ಒಂದು ವಸ್ತುಗಳನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರುತ್ತೆ. ಹಾಗಾಗಿ ಖರ್ಚು ಮಾಡುವಂತದ್ದನ್ನು ಕಡಿವಾಣ ಹಾಕಿ ನಿಮ್ಮಲ್ಲಿ ಇರತಕ್ಕಂತಹ ವಸ್ತುಗಳ ಬಗ್ಗೆನೂ ಕೂಡ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಮಕರ ರಾಶಿಯವರು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮಕರ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 9. ಬನ್ನಿ ಆಗಿದ್ರೆ ಕುಂಭರಾಶಿಯವರ ಬಗ್ಗೆ ನೋಡೋಣ. ಕುಂಭರಾಶಿಯವರು ಇವತ್ತಿನ ಒಂದು ಫಲವನ್ನ ನೋಡೋದಾದ್ರೆ, ಕುಂಭರಾಶಿಯವರಿಗೆ ಇವತ್ತು ಮನೆಯಿಂದ ಹೊರಗೆ ಹಿರಿಯರ ಆಶೀರ್ವಾದವನ್ನ ತೆಗೆದುಕೊಂಡು ಹೋಗುವಂತದ್ದು ಬಹಳ ಒಳ್ಳೆಯದು. ಹಿರಿಯರ ಆಶೀರ್ವಾದ, ಮನೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ದೇವರ ಪೂಜೆಯನ್ನ ಮಾಡಿ ಹಿರಿಯರ ಆಶೀರ್ವಾದವನ್ನ ತೆಗೆದುಕೊಂಡು ಹೋಗುವಂತದ್ದು ಬಹಳ ನಿಮಗೆ ಅನುಕೂಲ ತಂದುಕೊಡುತ್ತೆ. ಇದರಿಂದ ನೀವು ಹಣದ ಲಾಭವನ್ನ ಪಡೆಯುವಂತ ಸಾಧ್ಯತೆ ಇದೆ. ಮನೆಯಲ್ಲಿ ಕೆಲಸ ಎಲ್ಲವನ್ನೂ ಮುಗಿಸಿ ಸಾಮಾಜಿಕವಾಗಿರತಕ್ಕಂತಹ ಕೆಲಸಗಳನ್ನ ಮುಗಿಸಿ ಇವತ್ತು ಸಾರ್ಥಕತೆಯಾದಂತಹ ಜೀವನವನ್ನ ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ನಿಮ್ಮ ಪ್ರೇಮಿ ಅಥವಾ ಪ್ರೇಮಿಕ ಇವತ್ತು ನಿಮಗೆ ತುಂಬಾ ಕೋಪದಲ್ಲಿ ಕಾಣಬಹುದು. ನಿಮ್ಮ ನೀವು ಸ್ತ್ರೀಯರೇ ಇರಲಿ ಪುರುಷರೇ ಇರಲಿ, ನಿಮ್ಮ ಪತ್ನಿ ಇರಲಿ ಅಥವಾ ಪತಿ ಇರಲಿ, ಸ್ವಲ್ಪ ಕೋಪದಲ್ಲಿ ಬೇಸರದಲ್ಲಿ ಇದ್ದಂಗೆ ಕಾಣಿಸುತ್ತೆ. ಆಮೇಲೆ ನೀವು ಸಮಾಧಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಇದರಿಂದ ಮನೆಯ ಪರಿಸ್ಥಿತಿ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಅದನ್ನ ನೀವು ಸಮಾಧಾನ ಮಾಡ್ತೀರಿ. ಆಮೇಲೆ ಸ್ವಲ್ಪ ನಿಮಗಾಗಿನೇ ಸ್ವಲ್ಪ ಸಮಯ ತೆಗೆದಿಡಬೇಕಾಗುತ್ತೆ. ಸಮಯ ತೆಗೆದಿಟ್ರೆ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಕೂಡ ಸರಿ ಮಾಡ್ಕೊಳ್ಳಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಉಚಿತ ಸಮಯ ಸಿಕ್ಕಾಗಿ ಇವತ್ತು ಯಾವುದೇ ಆಟವನ್ನ ಆಡ್ಲಿಕ್ಕೆ ಅಥವಾ ಯಾವುದೇ ಒಂದು ಹೊರಗಡೆ ಯಾವುದೇ ತರದ ಆಟಗಳು ಇರ್ಬೋದು, ವಾಕಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಏನೋ ಒಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಂತ ಸಾಧ್ಯತೆಗಳಿದೆ. ನಿಮ್ಮ ಪತಿಯೋ ಅಥವಾ ಪತ್ನಿಯ ಜೊತೆಯಲ್ಲಿ ಇವತ್ತು ಹೊರಗಡೆ ಎಲ್ಲೋ ಹೋಗುವಂತ ಸಾಧ್ಯತೆಗಳು ಕೂಡ ಸಾಯಂಕಾಲದಲ್ಲಿ ನಿಮಗೆ ಸಿಗಬಹುದು. ಹಳೆಯ ಸ್ನೇಹಿತರ ಜೊತೆಗಿನ ಒಂದು ಪುನರ್ಮಿಲನ ಅಂತ ಹೇಳ್ಬೋದು. ಯಾರೋ ಇವತ್ತು ಸಡನ್ ಆಗಿ ಸಿಕ್ಬಿಡ್ತಾರೆ, ಸ್ನೇಹಿತರು ಸಿಗ್ತಾರೆ, ಅವ್ರ ಜೊತೆಯಲ್ಲಿ ಮಾತಾಡ್ತೀರಿ, ಕಷ್ಟ ಸುಖವನ್ನ ಹಂಚ್ಕೋತೀರಿ, ಅದರಿಂದ ನಿಮ್ ಮನ್ಸಿಗೆ ಬಹಳ ಹಗುರ ಆಗುತ್ತೆ, ಸಮಾಧಾನ ಆಗುತ್ತೆ. ಮನೆಗೆ ಇವತ್ತು ಏನೋ ಒಂದು ಹೊಸ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂತ ಸಾಧ್ಯತೆಗಳು ಕೂಡ ಕುಂಭರಾಶಿಯವರಿಗೆ ಕಂಡು ಬರುತ್ತೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕುಂಭರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ 6. ಬನ್ನಿ ಆಗಿದ್ರೆ ಕೊನೆಯದಾಗಿ ಮೀನ ರಾಶಿಯವರಿಗೆ ಏನು ಫಲ ಇದೆ ಇವತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಾದ್ರೆ, ನೋಡಿ ಮೀನ ರಾಶಿಯವರು ಇವತ್ತು ಹಣಕ್ಕೆ ಸಂಬಂಧಿಸಿರತಕ್ಕಂತಹ ಯಾವುದೇ ಸಮಸ್ಯೆಗಳನ್ನ ಹೊಂದಿರುವಂತಹ ಸಾಧ್ಯತೆಗಳು ಇರುತ್ತೆ. ಹಣಕಾಸಿಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಕಂಡು ಬರುತ್ತೆ. ಅದನ್ನ ನೀವು ಬುದ್ಧಿವಂತಿಕೆಯಿಂದ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಬುದ್ಧಿವಂತಿಕೆಯಿಂದ ಪ್ರಯತ್ನ ಮಾಡಿದ್ರೆ
ಆಗುವಂತಹ ನಷ್ಟವನ್ನ ಆಗುವಂತಹ ಹಾನಿಯನ್ನ ನೀವು ಅದನ್ನ ಸರಿ ಮಾಡ್ಕೋಬಹುದು. ಇನ್ನು ನೀವು ಮಾಡುವಂತಹ ಚಟುವಟಿಕೆಗಳು ಕೂಡ ಒಳ್ಳೆಯ ಒಂದು ಅವಕಾಶವನ್ನ ತಂದು ಕೊಡುತ್ತೆ. ನೀವು ಮಾಡುವಂತಹ ಕೆಲಸಗಳು ಕೂಡ ಇವತ್ತು ನಿಮಗೆ ಸಹಾಯವನ್ನ ಮಾಡುವಂತ ಸಾಧ್ಯತೆ ಇದೆ. ನಿಮ್ಮ ಪ್ರೀತಿ ಪಾತ್ರರು ಬದ್ಧತೆಯನ್ನ ಬಯಸ್ತಾರೆ. ನೀವು ಕಾಯ್ದುಕೊಳ್ಳಿಕ್ಕೆ ಕಷ್ಟವಾಗುವ ಭರವಸೆಗಳನ್ನ ನೀಡ್ಲಿಕ್ಕೆ ಹೋಗ್ಬೇಡಿ. ಯಾರೋ ನನಗೆ ಪ್ರೀತಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ, ನನ್ನವರಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ಅವ್ರಿಗೆ ಏನೋ ಒಂದು ವಾಗ್ದಾನವನ್ನ ಮಾಡ್ಬಿಡೋದು, ಅವ್ರಿಗೆ ಮಾತನ್ನ ಕೊಟ್ಬಿಡೋದು, ಆಯ್ತಪ್ಪ ನಾನು ನಿಮ್ಗೆ ಈ ಒಂದು ಭರವಸೆಯನ್ನು ಕೊಟ್ಟಿದ್ದೀನಿ ಈಡೇರಿಸ್ತೀನಿ ಅಂತ ಹೇಳ್ಬಿಡೋದು, ಆಮೇಲೆ ಈಡೇರಿಸದೇ ಇದ್ರೆ ಸಂಬಂಧದಲ್ಲಿ ಬೇರೆ ಬೇರೆದ ಒಂದು ಬಿರುಕುಗಳು ಉಂಟಾಗುವಂತ ಸಾಧ್ಯತೆ ಇದೆ. ಯಾರಾದರೂ ಕೆಲಸದಲ್ಲಿ ನಿಮಗೆ ಅಡ್ಡಿ ಮಾಡಬಹುದು ಇವತ್ತು. ಆದ್ರಿಂದ ಸ್ವಲ್ಪ ನೀವು ತಾಳ್ಮೆಯನ್ನ ವಹಿಸ್ಬೇಕು ಮತ್ತು ಗಮನವಿಟ್ಟು ಕೆಲಸವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಮೀನ ರಾಶಿಯವರು ಉಚಿತ ಸಮಯದಲ್ಲಿ ಇವತ್ತು ನಿಮಗೆ ಮೊಬೈಲ್ ಯೂಸ್ ಮಾಡೋದು, ಯಾವುದೋ ಫಿಲ್ಮ್ ನೋಡೋದು, ಈ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ಕೆಲಸಕ್ಕೆ ಇವತ್ತು ಮೆಚ್ಚುಗೆ ಸಿಗುವಂತಹ ಸಾಧ್ಯತೆ ಇದೆ. ನೀವೇನ್ ಕೆಲಸ ಮಾಡ್ತೀರಿ ಅದಕ್ಕೆ ಒಳ್ಳೆ ಮೆಚ್ಚುಗೆ, ಒಳ್ಳೆ ಒಂದು ಗೌರವಗಳು ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮನ್ನ ಪ್ರೇರೇಪಿಸುವಂತಹ ಭಾವನೆಗಳನ್ನ ಗುರುತಿಸುವಂತಹ ಸಾಧ್ಯತೆ ಇದೆ. ನೀವು ಭಯ ಅಥವಾ ಅನುಮಾನ, ಕೋಪ, ದುರಾಸೆಯಂತಹ ನಕಾರಾತ್ಮಕ ಆಲೋಚನೆಗಳನ್ನ ಬಿಡಬೇಕಾಗತ್ತೆ. ಏಕೆಂದ್ರೆ ಇವುಗಳು ನೀವು ಬಯಸುವಂತಹ ಎಲ್ಲ ಕೆಲಸಗಳಿಗೂ ಕೂಡ ವಿರುದ್ಧವಾಗಿ ಕೆಲಸ ಮಾಡ್ತವೆ. ಇದನ್ನು ಗಮನಿಸಬೇಕಾಗತ್ತೆ. ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ನೀವು ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಅದರಿಂದ ಕೂಡ ನೀವು ಖುಷಿಯನ್ನ ಪಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೀನರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 4.